ಈ ಒಂದು ಕಾರ್ಯಕ್ರಮ ಮುಂದುವರಿಸ್ತಾ ಇದ್ವಿ. ಸೊ ಒಂದು ಸ್ಪೆಷಲ್ ಎಬಿ ಫಾರ್ ನಿಮ್ಮ ಜೊತೆ ಕಳೆದ ಕ್ಷಣಗಳೇ ಆಸರಿಯ ಪೂಜೆ ಮಾಡಿ ಒಂದು ಕಾರ್ಯಕ್ರಮ ಶುರು ಮಾಡೋಣ. ಅವ್ರಿಗೆ ಒಂದು ಗೌರವ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ಕ್ಯಾನ್ ಐ ಹ್ಯಾವ್ ರಕ್ಷಿತ ಪ್ರೇಮ್ ಸರ್ ಅಂಡ್ ರಾಣಾ ಆನ್ ಸ್ಟೇಜ್ ಪ್ಲೀಸ್. ಏನು ಏನು ಮಾತಾಡೋದಂತಲೇ ಗೊತ್ತಿಲ್ಲ ಅವ್ರಿಗೆ, ಮಾತುಗಳೇ ಬರಲ್ಲ. ಯಾಕೆಂದರೆ ನಾನು ತುಂಬ ತುಂಬಾ ಹತ್ರ ತುಂಬಾ ನನಗೆ ಅಷ್ಟು ಹತ್ರ ಇದ್ದರು. ಆಮೇಲೆ ಅಷ್ಟು ಒಂಥರ ಫ್ಯಾಮಿಲಿ ಎಲ್ಲದಕ್ಕೂ ನನಗೆ ಏನೇನು ಪ್ರಾಬ್ಲಮ್ಸ್ ಆಗಲಿ ಏನಾಗಲಿ ಅಷ್ಟು ಕ್ಲೋಸ್ ಫ್ಯಾಮಿಲಿಯವರು. ಎಷ್ಟು ಸಾಧ್ಯ ಅಂದರೆ ಒಬ್ಬ ವ್ಯಕ್ತಿ ವ್ಯಕ್ತಿ ಅಂದರೆ ಅದಕ್ಕಿಂತ ಮೀರಿದಂಥ ಒಂದು ಪವರ್. ಸೊ ಅದಕ್ಕೆ ನನ್ನ ಮನೆ ಅಂದರೆ ಕನ್ನಡಿಗರ ಮನೆ ಮನದಲ್ಲಿರೋ ಪವರ್ ನಿಮಗೆಂದು ಸಾಲಲ್ಲ ರಾಜ್ಕುಮಾರ್. ಆ ಲಾಸ್ಟ್ ಲೈನ್ ಸಾಕು ಬ್ರದರ್, ಅದ್ಭುತ. ಬಿಕಾಸ್ ಪ್ರತಿಯೊಬ್ಬರಿಗೂ ನಮ್ಮ ಅಪ್ಪು ಒಟ್ಟಿಗೆ ಒಂದು ಒಡನಾಟ ಇದ್ದೇ ಇರುತ್ತೆ, ಒಂದು ಪ್ರೀತಿ ಅವರೊಟ್ಟಿಗೆ, ಒಂದು ಫನ್ ಇರ್ಬೋದು, ಎಲ್ಲರೂ ಇದ್ದೇ ಇರುತ್ತೆ. ಅದಕ್ಕೆ ಬಹುಶಃ ಅದನ್ನೇ ನಾವು ನೆನೆದು ನಾವು ಮುಂದೆ ಸಾಗೋಣ. ಈ ಒಂದು ಕಹಿಯ ಸತ್ಯ ನಮ್ಗೆ ಬೇಡ, ಆ ಒಂದು ಸಿಹಿಯ ಸುಳ್ಳೆ ಚಂದ. ಆಬ್ವಿಯಸ್ಲಿ ನಾನು ಮುಂಚೆ 15 days ಮುಂಚೆ ಅವರು ನಾನು ಭೇಟಿಯಾಗಿ ಒಂದು 20 days ಆಗ್ತಾರೆ. ಒಂದು 20 days ಅಲ್ಲ, ಒಂದು ಐ ತಿಂಕ್ ಒಂದು ಮಂತ್ ಆಗಿರ್ಬೇಕು. ನಾನು ಅವ್ರಿಗೆ ಭೇಟಿಯಾಗಿ ಮನೆಗೆ ಹೋದ್ವಿ. ನಮ್ಮ ಹುಡುಗರೆಲ್ಲ ಬಂದರು, ನನ್ನ ಹುಡುಗರು ಎಲ್ಲ ಜೊತೆಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬಸ್ ವರ್ಷಕ್ಕೆ 2 ಸಿನಿಮಾ ಮಾಡಿ ಬಸ್, ನಾನು 3 ಪಿಕ್ಚರ್ ಮಾಡ್ತಾ ಇದ್ದೀನಿ ಬಸ್. ನಿಜವಾಗ್ಲೂ ಇಲ್ಲ ಬಸ್ ಮಾಡೋಣ ಮಾಡಿ ಬಸ್, ಯಾಕೆಂದರೆ ಕರೋನಾದಿಂದ ತುಂಬ ಜನ ಬಂದೋಗ್ಬಿಟ್ಟಿದ್ದಾರೆ. ಸಾಧ್ಯವಾದಷ್ಟು ನಮ್ಮ ಕೈಲಿ ಏನಾಗುತ್ತದೆ ಎಷ್ಟೇ ಹೆಲ್ಪ್ ಮಾಡೋಣ ಬಸ್ ಬೇರೆಯವ್ರಿಗೆ. ವರ್ಷಕ್ಕೆ 2 ಸಿನಿಮಾ ಮಾಡಿ ಬಸ್, ಟರ್ನ್ ಓವರ್ ಆಗುತ್ತೆ, ಮನಿ ಟರ್ನ್ ಓವರ್ ಆಗುತ್ತೆ, ನಮ್ಮಿಂದ ಇನ್ನೊಬ್ಬರಿಗೆ ಕೆಲಸ ಸಿಗುತ್ತೆ. ಸೊ ಮಾಡಿ ಬಸ್ ದಯವಿಟ್ಟು ಅಂದ್ಬಿಟ್ಟು ನನಗೆ ಅವರು ಬೈದಿರೋದು. ನಿಜವಾಗ್ಲಿ ಅಂದರೆ ಪ್ರತಿಯೊಂದು ಏನೋ ಹೇಳ್ತೀವಲ್ಲ ನೀವು, ದೇವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಇಲ್ಲಿದ್ದಾರೆ. ಅವರೇ ಮಾಡಿದ್ದು ಒಂದು ಇಲ್ಲಿ ಅಪ್ಪು ಎಲ್ಲರ ಜೊತೆ ಇದ್ದಾರೆ, ಅಪ್ಪು ಪ್ರತಿಯೊಬ್ಬರ ಮನೆ ಮನದಲ್ಲೂ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅದೇ ಪವರ್ ತಗೊಂಡು ನಮ್ಮ ಪವರ್ ಸ್ಟಾರ್ ಎಲ್ಲಿಗೂ ಹೋಗಿಲ್ಲ, ನಮ್ಮೊಟ್ಟಿಗೆ ಇದ್ದಾರೆ. ಅಪ್ಪು ಥ್ಯಾಂಕ್ ಯು ಸೋ ಮಚ್, ಇದೇ ತರ ನಮ್ಗೆ ಎನರ್ಜಿ ಕೊಡ್ತಾ ಇರಿ. ವಿ ಲವ್ ಯು ಅಂಡ್ ಏಕಲವ್ಯ ಮೇಲೆ ನಿಮ್ಮ ಪ್ರೀತಿ ಡೆಫಿನೆಟ್ಲಿ ಇದ್ದೇ ಇದೆ. ಥ್ಯಾಂಕ್ಸ್ ಸೋ ಮಚ್.